ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ದ್ವಿತೀಯ ದರ್ಜೆ ಸಹಾಯಕ ಶ್ರೀಧರ್ ಕುಲಕರ್ಣಿಯನ್ನ ಸೇವೆಯಿಂದ ವಜಾ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಜನಸೈನ್ಯ ಸಂಘಟನೆಯ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕುಟುಂಬ ಕಲ್ಯಾಣ ಇಲಾಖೆಯ ಲೆಕ್ಕಪತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಧರ್ ಕುಲಕರ್ಣಿ ಅವರು ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡು ಕಾನೂನುಬಾಹಿರವಾಗಿ 9 ಲಕ್ಷದವರೆಗೂ ಹಣವನ್ನು ಸಂಬಂಧವಿಲ್ಲದ ಬೇರೆಯವರ ಖಾತೆಗೆ ಜಮಾ ಮಾಡಿ ನಿಯಮ ಉಲ್ಲಂಘನೆ ಮಾಡಿರುವುದು ಖಾತರಿಯಾಗಿದ್ದು ತನಿಖಾ ಅಧಿಕಾರಿಗಳು ವರದಿಯಲ್ಲಿ ಸಾಬೀತು ಮಾಡಿದ್ದರೂ ಇನ್ನು ಶ್ರೀಧರ್ ಕುಲಕರ್ಣಿಯ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸದೆ ಅವರನ್ನೇ ಲೆಕ್ಕ ಶಾಖೆಯಲ್ಲಿ ಮುಂದುವರಿಸಿರುವುದು ಖಂಡನೀಯವಾಗಿದೆ. ಕಾರಣ, ಭ್ರಷ್ಟ ಅಧಿಕಾರಿಯಾಗಿರುವ ಶ್ರೀಧರ್ ಕುಲಕರ್ಣಿಯ ವಿರುದ್ಧ ನಾಗರಿಕ ಸೇವಾ ನಿಯಮಗಳ ಅಡಿ ತಕ್ಷಣವೇ ಸೇವೆಯಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಹಲವು ರೀತಿಯ ಆರೋಪಗಳಲ್ಲಿ ಸೇವೆಯಿಂದ ಅಮಾನತುಗೊಂಡಿರುವುದು ಸತ್ಯ ಸಂಗತಿಯಾಗಿದೆ. ಉದ್ದೇಶಿತ ಸರ್ಕಾರದ ಅನುದಾನ ದುರುಪಯೋಗಪಡಿಸಿಕೊಂಡಿರುವ ಇವರು ಚಿಂತೆಗಳ ಮೊತ್ತವನ್ನು ದುರುಪಯೋಗಪಡಿಸಿಕೊಂಡು ತಮಗೆ ಬೇಕಾದ ಮತ್ತು ಇಲಾಖೆಗೆ ಸಂಬಂಧಿಸಿದವರ ಖಾತೆಗೆ ಜಮಾ ಮಾಡಿ ಸದರಿಯವರು ಪಡೆದುಕೊಂಡಿರುವುದು ಸಾಕ್ಷಿ ಸಹಿತ ಲಿಖಿತ ರೂಪದ ವರದಿಯಲ್ಲಿ ಸ್ಪಷ್ಟವಾಗಿದೆ. ಇದರಲ್ಲಿ ಕರ್ನಾಟಕ ಆರ್ಥಿಕ ಸಂಹಿತೆ 1958 ಅಧ್ಯಾಯ 4 ಖಂಡಿಗೆ 52. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅರ್ಗೋಲ್, ಉಪಾಧ್ಯಕ್ಷ ಶಾಂತಕುಮಾರ್, ಪ್ರಸಾದ್ ಭಂಡಾರಿ, ವೆಂಕಟಸ್ವಾಮಿ, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಇದ್ದರು.